ಪರಮೇಶ್ವರ್ ಅವರ ಡಿಸಿಎಂ ಹುದ್ದೆ ಹೋಗಲಿ ಎಂದು ಬಯಸ್ತಿದ್ದಾರಾ ಜನರು? ಜೀರೋ ಟ್ರಾಫಿಕ್ ನಿಂದಾಗಿ ಜನರಿಗೆ ತೊಂದರೆ ಕೊಡುತ್ತಿದ್ದಾರಾ ಪರಮೇಶ್ವರ್? ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಹಲವಾರು ನಾಯಕರು ತುಮಕೂರಿನಲ್ಲಿ ದೇವೇಗೌಡರು ಸೋಲಕ್ಕೆ ಪರಮೇಶ್ವರ್ ಅವರೇ ಕಾರಣ. ಇವರು ಹೋಗ್ತಾ ಇರುವಾಗ ಯಾರು ಕೂಡ ರಸ್ತೆಲ್ಲಿ ಓಡಂಗಿಲ್ಲ, ಆ ಥರ ಜೀರೋ ಟ್ರಾಫಿಕಿಂಗ್ ಮಾಡ್ಕೊಂಡು ಇವರು ಮಾತ್ರ ರಾಜರಂಗ ಹೋಗ್ತಾ ಇರ್ತಾರೆ. ಇದರಿಂದ ಬೇಸತ್ತ ಜನರು ಮೈತ್ರಿ ಸರ್ಕಾರದ ವಿರುದ್ಧವಾಗಿ ಓಟ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಹಲವಾರು ನಾಯಕರುಗಳು ಹೇಳಿದ್ರು. ಈಗಾಗಲೇ ಮೈತ್ರಿ ಸರ್ಕಾರದ ಬಗ್ಗೆ ಮುನಿಸ್ಕೊಂಡು 13 ಜನ ಅತೃಪ್ತ ಶಾಸಕರು ರಾಜೀನಾಮೆ ಕೊಟ್ಟಾಗಿದೆ. ಸರ್ಕಾರ ಇವತ್ತು ನಾಳೆನ ಬಿದ್ದೋಗ ಸ್ಥಿತಿಯಲ್ಲಿದೆ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಪರಮೇಶ್ವರ್ ಅವರು ಜೀರೋ ಟ್ರಾಫಿಕಲ್ಲಿ ಹೋಗಿದ್ದಾರೆ. ರೆಸಾರ್ಟ್ಗೆ ಹೋಗ್ಬಿಟ್ಟು ಇವರು ಬೇರೆ ರಾಜಕಾರಣಿಗಳ ಜೊತೆ ಮಾತಾಡೋಕ್ಕೋಸ್ಕರ ಹೋಗೋದಕ್ಕೆ ರೋಡ್ ಫುಲ್ಲು ಜನಗಳು ಅವ್ರ ಕೆಲಸ ಕಾರ್ಯಾಲಯ ಬಿಟ್ಬಿಟ್ಟು ಕಾಯ್ತಾ ನಿಂತಿರಬೇಕು. ಇದರಿಂದ ಬೇಸತ್ತ ಜನಗಳು ಎಷ್ಟು ದಿನ ಈ ಅಧಿಕಾರ ಇರುತ್ತೆ ಅಂತ ನಮ್ಗೆಲ್ಲ ಹತ್ರ ಹೊಟ್ಟೆ ಒರೆಸ್ತಾರೆ. ಇಂಥ ಮಂತ್ರಿಗಳನ್ನ ಆರಿಸಿದ್ವಲ್ಲ, ನಮ್ಮ ತಪ್ಪು. ಇವ್ರು ಬರ್ತಾರೆ ಹೋಗ್ತಾರೆ ಅಂದ್ಬಿಟ್ಟು ಜನರಿಗೆಲ್ಲ ಇಷ್ಟೊಂದು ತೊಂದರೆ ಕೊಟ್ರೆ ಇಂಥವ್ರು ಅಧಿಕಾರದಲ್ಲೇ ಇರೋದು ಬೇಡ. ಆದಷ್ಟು ಬೇಗ ಮೈತ್ರಿ ಸರ್ಕಾರ ಬಿದ್ದೋಗಿ ಇವ್ರ ಅಧಿಕಾರ ಹೊಟ್ಟೋದ್ರೆ ಸರಿ, ಆಗಾರ ನಾವು ನೆಮ್ಮದಿಯಾಗಿ ಮನೆಗೆ ಹೋಗ್ಬೋದು. ಕೆಲಸ ಕಾರ್ಯ ಮುಗಿಸ್ಕೊಂಡು ಇರೋ ಟ್ರಾಫಿಕ್ನಲ್ಲೇ ನಾವು ಹೋಗೋದಕ್ಕೆ 2 hours ಹಿಡಿಯುತ್ತೆ ಮನೆಗೆ. ಅಂಥದ್ರಲ್ಲಿ ಇವ್ರು ಜೀರೋ ಟ್ರಾಫಿಕ್ ಮಾಡ್ಕೊಂಡು ಇವ್ರು ಹೋಗೋದಕ್ಕೋಸ್ಕರ ನಾವು ಸಂಜೆ 6 ಗಂಟೆ ಕೆಲಸ ಬಿಟ್ರುವೆ ರಾತ್ರಿ 10:30 ನಾವು ಟ್ರಾಫಿಕ್ ಎಲ್ಲ ನಿಂತಿರೋಕ್ಕಾಗುತ್ತಾ? ಜನನಾಯಕರು ಅಂದರೆ ಜನಗಳು ಹೆಲ್ಪ್ ಮಾಡಬೇಕು, ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಮಾತಾಡ್ತಾ ಇದ್ದಾರೆ. ಯಾರು ಎಷ್ಟು ಹೇಳಿದ್ರು, ಮೀಡಿಯಾದಲ್ಲಿ ಎಷ್ಟೇ ಹಾಕಿದ್ರುವೆ, ಈವನ್ ಅವರ ಪಕ್ಷದ ರಾಜಕಾರಣಿಗಳೇ ಬೈದ್ರು ಕೂಡ ಪರಮೇಶ್ವರ್ ಅವರಿಗೆ ಬುದ್ಧಿ ಬರ್ತಿಲ್ಲ. ಈ ರಾಜಕಾರಣಿಗಳ ಸ್ವಪ್ರತಿಷ್ಠೆಯಿಂದಾಗಿ ಇಡೀ ಪಕ್ಷಕ್ಕೆ ಧಕ್ಕೆ ಆಗ್ತಿದೆ. ಇವರ ಅಹಂನಿಂದಾಗಿ ಕಾಂಗ್ರೆಸ್ ಈನ ಸ್ಥಿತಿಗೆ ಹೋಗ್ತಿದೆ ಅಂತ ಅಂದ್ಬಿಟ್ಟು ಜನಗಳು ಮಾತಾಡ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ತಿಳಿಸ್ಕೊಡ್ತೀವಿ ವೀಕ್ಷಕರೇ. ನೋಡ್ತಾ ಇರಿ ಫೈರಿಂಗ್ ನ್ಯೂಸ್, ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಪರಮೇಶ್ವರ್ ಅವರ ಡಿಸಿಎಂ ಹುದ್ದೆ ಹೋಗಲಿ ಎಂದು ಬಯಸ್ತಿದ್ದಾರಾ ಜನರು? ಜೀರೋ ಟ್ರಾಫಿಕ್ ನಿಂದಾಗಿ ಜನರಿಗೆ ತೊಂದರೆ ಕೊಡುತ್ತಿದ್ದಾರಾ ಪರಮೇಶ್ವರ್?